ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೆಳತಿ ಶೋಭಾ ಕುಮಾರ್. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 7ನೇ ದಿನದ ಟೈಲರಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಈ ಗ್ರೀನ್ ಕಲರ್ ಪೀಸನ್ನು ಕಟ್ಟಿಂಗ್ ತೋರಿಸಿದ್ದೆ, ಅದರದ್ದು ಸ್ಟಿಚಿಂಗ್ ತೋರಿಸ್ಬೇಕಾಗಿತ್ತು. ಬೈ ಮಿಸ್ಟೇಕ್ ವೀಡಿಯೋ ನಾನು ಪಾಸಲ್ಲಿ ಇಟ್ಬಿದ್ದೆ, ಹಾಗಾಗಿ ಅದು ಆನೇ ಮಾಡಿಲ್ಲ, ಸ್ಟಿಚಿಂಗ್ ರೆಕಾರ್ಡ್ ಆಗಿಲ್ಲ. ಹಾಗಾಗಿ ನಾನು ನಿಮಗೆ ಬೇರೆ ಪೀಸನ್ನು ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಸೇಮ್ ಮೆಜರ್ಮೆಂಟೇ. ಬನ್ನಿ, ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾಕಂದರೆ ಇದು ಸೊಂಟದ ಪಟ್ಟಿ ತುಂಬ ಡಿಫ್ರೆಂಟ್ ಆಗಿದೆ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ರೆಡಿಮೇಡ್ ಸ್ಕರ್ಟ್ ಥರ ಬರುತ್ತೆ, ಫುಲ್ ಎಲ್ಲ ರೆಡಿ ಆದಮೇಲೆ ನೋಡಿ, ಆ ಕಾರ್ನರ್ ಈ ಕಾರ್ನರನ್ನು ಇದೇ ರೀತಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈಗಾಗಲೇ ನೀವು ತುಂಬ ಪ್ರಾಕ್ಟೀಸ್ ಮಾಡಿರ್ತೀರಾ, ಮಾಡಿದರೆ ಇದು ನೀಟಾಗಿ ಫಿನಿಷಿಂಗ್ ಬರುತ್ತೆ. ನಿಮಗೆ ಸ್ವಲ್ಪ ಸಣ್ಣದಾಗೇ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ಇವಾಗ ಈ ಸೊಂಟದ ಅಗಲ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳಿ ಒಂದ್ಸಲ. ನೋಡಿ, 10 ಬರ್ತಾ ಇದೆ. ಸೊಂಟದ ಪಟ್ಟಿ ಅಗಲ 4 ಇಂಚ್ ತಗೊಂಡಿದ್ದೀನಿ, ಮತ್ತೆ ಉದ್ದ 1 ಇಂಚ್, ಟೋಟಲ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಮಾರ್ಕ್ಗಿಂತ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನಾನು, ಯಾಕಂದ್ರೆ ಈ ಸೊಂಟದ ಪಟ್ಟಿಗೆ ಬುಕ್ಸ್ ಹಾಕೋದನ್ನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಯೂನಿಫಾರ್ಮ್ ಸ್ಕರ್ಟ್ಗೆಲ್ಲ ಇರುತ್ತಲ್ಲ, ಆ ರೀತಿ ಬೆಲ್ಟ್ ಪಟ್ಟಿ ತೋರಿಸ್ತಾ ಇದ್ದೀನಿ ನಾನು. ಹಾಗಾಗಿ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ, ಅದೇನಕ್ಕೆ ಅಂತ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ವಿಡಿಯೋ ನೋಡ್ತಾ ಇದ್ರೆ. ನೋಡಿ, ಈ ರೀತಿ ಕ್ಯಾನ್ವಸ್ ತಗೊಳ್ಳಿ. ನಾವು ಸೊಂಟದ ಪಟ್ಟಿ 4 ಇಂಚ್ ತಗೊಂಡಿದ್ದೀವಿ, ಕ್ಯಾನ್ವಸ್ 2 ಇಂಚ್ ತಗೊಳ್ಳಿ ಸಾಕು. ಮತ್ತೆ ಉದ್ದ ಸೊಂಟದ ಪಟ್ಟಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ತಗೋಬೇಕು. ಫ್ರೆಂಡ್ಸ್, ನೀವು ಬೇಕಿದ್ರೆ ಕ್ಯಾನ್ವಸ್ ಅನ್ನ ಈ ಪಟ್ಟಿ ಮೇಲೆ ಇಟ್ಟು ಐರನ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ನಾನು ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಸಿಂಗಲ್ ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ. ಪೂರ್ತಿಯಾಗಿ ಕ್ಯಾನ್ವಸ್ ಸೇರಿಸಿ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ. ನೋಡಿ, ಈ ರೀತಿ ಸ್ಟಿಪ್ ಆಗಿ ಕೂತ್ಕೊಳ್ಳುತ್ತೆ. ನೋಡಿ, ಫೋಲ್ಡ್ ಮಾಡಿದಾಗ ಈ ಥರ ಬರುತ್ತೆ. ನೀವು ಬೇಕಿದ್ರೆ ಮಧ್ಯ ಒಂದು ಡಮ್ಮಿ ಸ್ಟಿಚ್ಚನ್ನು ಹಾಕೋಬೋದು. ಐರನ್ ಮಾಡಿದ್ರೆ ಈ ಸ್ಟಿಚ್ ಹಾಕೋ ಅವಶ್ಯಕತೆ ಇರಲ್ಲ, ಐರನ್ ಮಾಡಿಲ್ಲ ಅಂದರೆ ಈ ರೀತಿ ಒಂದು ಸ್ಟಿಚ್ ಹಾಕೋಬೇಕು. ಮತ್ತು ಈ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಸ್ಕರ್ಟ್ ಪೀಸನ್ನು ಯಾವುದೇ ಕಾರಣಕ್ಕೂ ಇಳಿಯಕ್ಕೆ ಹೋಗಬೇಡಿ. ಬೆಲ್ಟ್ ಪಟ್ಟಿ ಸ್ವಲ್ಪ ಉದ್ದ ಬರುತ್ತೆ, ಬಂದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಸ್ಕರ್ಟ್ ಪೀಸ್ ಬಂದು ಕ್ರಾಸ್ ಬಟ್ಟೆ ಇರುತ್ತೆ, ಹಾಗಾಗಿ ಸ್ವಲ್ಪ ಎಳೆದ್ರೂ ಅದು ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಎಳೆಯಕ್ಕೆ ಹೋಗ್ಬಾರ್ದು, ಆರಾಮಾಗಿ ಫ್ರೀಯಾಗಿ ಎರಡು ಸಮ ತೊಗೊಂಡು ಸ್ಟಿಚ್ ಹಾಕೋಬೇಕು. ಸ್ವಲ್ಪ ಉದ್ದ ಬಂದಿದೆ ನೋಡಿ, ಪರವಾಗಿಲ್ಲ ಇರಲಿ. ಈಗ ಕರೆಕ್ಟಾಗಿ ಮೊದಲು ಸ್ಟಿಚ್ ಹಾಕಿದ್ದೀರಲ್ಲ ಅದ್ರ ಮೇಲಕ್ಕೆ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಲ್ಲೂ ಕೂಡ ಒಂದೇ ಒಂದು ರಿಂಕಲ್ಸು ಬಂದಿಲ್ಲ. ನಾವು ಫೋಲ್ಡಿಂಗ್ ಮಾಡುವಾಗ ಪೀಸು ಸಮ ತೊಗೋಬೇಕು, ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ, ಈ ರೀತಿಯೆಲ್ಲ ತೊಗೊಂಡ್ಬಿಟ್ರೆ ರಿಂಕಲ್ಸ್ ಬರುತ್ತೆ, ಕರೆಕ್ಟಾಗಿ ಬರೋದೇ ಇಲ್ಲ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ, ಒಂದು ಟೆನ್ಷನ್ ಗ್ಯಾಪಲ್ಲಿ ಇನ್ನೊಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ.
ನೋಡಿ ಈ ರೀತಿ ಬರುತ್ತೆ. ಇದು ಉದ್ದ ತಗೊಳ್ಳೋ ಅವಶ್ಯಕತೆ ಏನು ಅಂತಂದರೆ, ಅಕಸ್ಮಾತ್ ಏನಾದರೂ ಕೆಲವು ಸಲ ಆಲ್ಟ್ರೇಷನ್ ಎಲ್ಲ ಬರುತ್ತೆ, ಮತ್ತು ಕೆಲವರು ಸ್ವಲ್ಪ ದಿವಸ ಇಟ್ಟು ಹಾಕ್ಕೊಳ್ತೀವಿ ಅಂತೆಲ್ಲ ಹೊಲಿಸ್ಕೊಳ್ತಾರೆ. ನಾವು ಸೊಂಟದ ಪಟ್ಟಿ ಈ ರೀತಿ ಸ್ವಲ್ಪ ಉದ್ದ ಬಿಟ್ಕೊಳ್ಳೋದ್ರಿಂದ ಅಕಸ್ಮಾತ್ ಸ್ಕರ್ಟ್ನ ಏನಾದರೂ ಸ್ವಲ್ಪ ಸೊಂಟ ಲೂಸ್ ಮಾಡಬೇಕು, ಅಗಲ ಮಾಡಬೇಕು ಅಂತ ಅಂದಾಗ ಮತ್ತೆ ನಾವು ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡೋ ಅವಶ್ಯಕತೆ ಎಲ್ಲ ಇರಲ್ಲ. ಸ್ಕರ್ಟ್ ಪೀಸ್ನ ಮಾತ್ರ ಬಿಚ್ಚಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಬೋದು, ಕರೆಕ್ಟಾಗಿರುತ್ತೆ ಅವಾಗ. ಹಾಗಾಗಿ ಒಂದೊಂದು ಸ್ಕರ್ಟ್ಗೂ ಈ ಸೊಂಟದ ಪಟ್ಟಿ ಅಟ್ಯಾಚ್ ಮಾಡೋದು ಬೇರೆ ಬೇರೆ ರೀತಿ ಇದೆ, ನೀವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ನಾನು ನಿಮಗೆ ಉಕ್ಸಾಕೋ ಥರ ತೋರಿಸ್ತಾ ಇರೋದು. ನೋಡಿ ಈ ರೀತಿ ಸಣ್ಣ ಸಣ್ಣ ಫ್ರಿಲ್ ಥರ ತೊಗೊಂಡು ಎರಡೂ ಕಡೆ ಸ್ಟಿಚ್ ಹಾಕೋಬೇಕು. ನೋಡಿ ಇದು ರೆಡಿಮೇಡ್ ಕೂಡ ಸಿಗುತ್ತೆ ಲೈನಿಂಗ್ ಶಾಪಲ್ಲೆಲ್ಲ, ಆದರೆ ಅದು ನಾವು ಕೈಯಿಂದ ಹೊಲಿಗೆ ಹಾಕ್ತೀವಲ್ವಾ, ಬೇಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ನಾವು ಈ ರೀತಿ ಮಿಷಿನ್ ಸ್ಟಿಚ್ ಮಾಡಿದ್ರೆ ಇದು ತುಂಬ ಬಾಳಿಕೆ ಬರುತ್ತೆ. ಈಗ ನೋಡಿ 1.5 ಇಂಚಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ ಇದಕ್ಕೆ ಮೇಲಿಂದನೇ ಸ್ಟಿಚ್ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಸ್ಕರ್ಟ್ ಫಿನಿಷಿಂಗ್ ಆಯಿತು, ತುಂಬಾ ಈಸಿ. ಅಲ್ಲಿ ಒಂದು ಉಕ್ಸ್ ಹಾಕೋಬೇಕು, ಪ್ಯಾಂಟ್ ಉಕ್ಸ್ ಅಂತಲೇ ಕೇಳಬೇಕು, ಆಮೇಲೆ ಬ್ಲೌಸ್ ಉಕ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇವಾಗ ಇದು ಕೆಳಗಡೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಬೇಕಾದರೆ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲ್ಕೋಬೋದು, ನೀಟಾಗಿ ಬರುತ್ತೆ. ಈಗ ಕಲಿತಾ ಇರೋರಿಗೆ ಆಗಲ್ಲ, ರಿಂಕಲ್ಸ್ ಬರುತ್ತೆ ತುಂಬ, ಒಂದೇ ಲೆವೆಲಾಗಿ ನಿಮಗೆ ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಜಿಗ್ಜಾಗ್ ಮಾಡಿಸ್ಕೊಳ್ಳಿ, ಸೂಪರಾಗಿರುತ್ತೆ ಸ್ಕರ್ಟ್ ಮಾತ್ರ. ನಾನು ಕೂಡ ಇದನ್ನು ನಿಮಗೆ ಜಿಗ್ಜಾಗ್ ಮಾಡಿನೇ ತೋರಿಸ್ತೀನಿ. ಬನ್ನಿ ಇವಾಗ ನೋಡಿ ಇದಕ್ಕೆ ಉಕ್ಸ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ, ಯಾವ ಥರ ಇರುತ್ತೆ ಅಂತ ನೋಡಿ. ಜಿಗ್ಜಾಗ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ನೋಡಿ ಈ ಉಕ್ಸ್ ಈ ರೀತಿ ಬರುತ್ತೆ, ಇದು ಪ್ಯಾಂಟ್ ಉಕ್ಸ್ ಅಂತಲೇ ಕೇಳಬೇಕು ನೀವು. ಈ ಒಂದೇ ಒಂದು ಕಡೆ ಅಷ್ಟೇ ಇಟ್ಕೊಂಡು ಸುತ್ತ ಹೊಲಿಗೆ ಹಾಕೋಬೇಕು. ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಿಲ್ ಸ್ಕರ್ಟ್ ಅಂದರೆ ಡಬಲ್ ಸ್ಟೆಪ್ಪು ಫ್ರಿಲ್ ಬರೋದು ಥರ ಸ್ಕರ್ಟ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿಯಾಗಿ ವಾಚ್ ಮಾಡಿ. ಫ್ರೆಂಡ್ಸ್, ಎಲ್ಲೇ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ.